ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಸರ್ಕಸ್ ನಡೆಸ್ತಾ ಇದೆ. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೇನೇ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಕೆಲವೇ ಕ್ಷಣಗಳಲ್ಲಿ ಈ ಸಭೆ ಆರಂಭ ಆಗಲಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಗಾಗಿ ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾದು ಕುಳಿತಿದ್ದಾರೆ. ಸಚಿವರ ಸಭೆ ಆರಂಭ ಮಾಡದೆ ಡಿಕೆಶಿಗಾಗಿ ವೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಮುಖ್ಯಮಂತ್ರಿಗಳು. ಹುಬ್ಬಳ್ಳಿಯಿಂದ ಒಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಮಹತ್ವದ ಸಭೆ ಆರಂಭ ಆಗುತ್ತೆ. ಕೆಲವು ನಿಮಿಷದಲ್ಲಿ, ಯಾಕಂತೇಳಿದ್ರೆ ಡಿಕೆಶಿ ಬರ್ತಾರೆ. ಡಿಕೆಶಿ ಬಂದ ಬಳಿಕವೇ ಮೀಟಿಂಗ್ ಆರಂಭ ಆಗಲಿದೆ ಎನ್ನುವುದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಡಿಕೆ ಶಿವಕುಮಾರ್ ಆಗಮನದ ಬಳಿಕ ಸಭೆ ಆರಂಭ ಆಗಲಿದೆ. ಈಗಾಗಲೇ ಎಲ್ಲ 34 ಸಚಿವರು ಬಂದು ಹಾಜರಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಡಿಕೆ ಶಿವಕುಮಾರ್ ಒಬ್ರು ಬರಬೇಕು. ಡಿಕೆ ಶಿವಕುಮಾರ್ ಒಬ್ರು ಬರ್ತಾ ಇದ್ದಂತೆ ಸಭೆ ಆರಂಭ ಆಗುತ್ತೆ. ಸಚಿವರ ಜೊತೆ ಸಿದ್ದರಾಮಯ್ಯನವರು ಸಭೆ ಆರಂಭಿಸಿದ್ದಾರೆ. ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ಸಭೆ ನಡೀತಾ ಇದೆ. 5 ಗ್ಯಾರಂಟಿ ಯೋಜನೆಗಳಿದೆಯಲ್ಲ, ಇದರ ಅನುಷ್ಠಾನದ ಕುರಿತಂತೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಸಭೆ ಆರಂಭ ಆಗಿದೆ. ಡಿಕೆ ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ ವಿಧಾನಸೌಧಕ್ಕೆ. ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಹಾಗಾದ್ರೆ ಯಾವಾಗ ಜಾರಿಯಾಗುತ್ತೆ? ಸಚಿವರ ಜೊತೆ ಸಿದ್ದರಾಮಯ್ಯ ಸಭೆಯನ್ನ ಆರಂಭಿಸಿದ್ದಾರೆ. ಒಂದ್ ಕಡೆ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಿದ್ದರಾಮಯ್ಯನವರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಸಚಿವರ ಜೊತೆ ಸಿದ್ದರಾಮಯ್ಯನವರು ಒಂದ್ ಕಡೆಯಲ್ಲಿ ಸಭೆ ಆರಂಭಿಸಿದ್ದಾರೆ. ಮಹತ್ವದ ಮೀಟಿಂಗ್ ಆರಂಭ ಆಗಿದೆ ಎನ್ನುವಂಥದ್ದು ಈಗ ಸಿಗ್ತಾ ಇರುವಂಥ ಮಾಹಿತಿ. ಅಷ್ಟೇ ಅಲ್ಲದೆ ಈ 5 ಗ್ಯಾರಂಟಿ ಯೋಜನೆಗಳಿದೆಯಲ್ಲ, ಈ ಯೋಜನೆಯನ್ನು ಜಾರಿಗೆ ತರೋಕ್ಕಿಂತ ಮುಂಚಿತವಾಗಿ ಒಂದಷ್ಟು ಚರ್ಚೆಯನ್ನು ಮಾಡಬೇಕಾಗತ್ತೆ. ಅಂದರೆ ಇಲಾಖಾವಾರು ಸಿದ್ಧತೆ ಹೇಗಿದೆ ಈ ಬಗ್ಗೆ ಕೂಡ ಸಿದ್ದರಾಮಯ್ಯನವರು ಮೊನ್ನೆ 5 ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿದರು. 33 ಸಚಿವರ ಜೊತೆ ಸಿದ್ದರಾಮಯ್ಯನವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಗ್ಯಾರಂಟಿ ಜಾರಿ ಬಗ್ಗೆ ಸಭೆ ಆಗ್ತಾ ಇದೆ. ಇಲಾಖಾವಾರು ಸಂಪನ್ಮೂಲ ಸಂಗ್ರಹ, ಪಂಚ ಗ್ಯಾರಂಟಿಗಳ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಏನೋ ಇಲಾಖಾವಾರು ಮಾಹಿತಿಯನ್ನ ಸಿದ್ದರಾಮಯ್ಯನವರು ಈ ಸಭೆಯಲ್ಲಿ ಸಂಗ್ರಹಿಸ್ತಾ ಇದ್ದಾರೆ. ಅದೇ ಮಾಹಿತಿ ಇಟ್ಕೊಂಡು ಚರ್ಚೆಯನ್ನ ಆರಂಭ ಮಾಡಿದ್ದಾರೆ. ಇಲಾಖಾವಾರು ಅನುದಾನಕ್ಕೆ ಸ್ವಲ್ಪ ಕತ್ತರಿ ಹಾಕಬಹುದು, ಅದಕ್ಕೆ ಸಚಿವರ ಒಪ್ಪಿಗೆಯನ್ನ ಸಿಎಂ ಪಡಿತಾ ಇದ್ದಾರೆ. ಹಾಗೆಯೇ ಸಂಪನ್ಮೂಲ ಕ್ರೋಢೀಕರಣದ ಬಗ್ಗೆ ಚರ್ಚೆ ಆರಂಭ ಆಗಿದೆ. ಯಾವೆಲ್ಲ ಮೂಲಗಳಿಂದ ಸಂಪನ್ಮೂಲವನ್ನು ನಾವು ಕ್ರೋಢೀಕರಿಸಬಹುದು ಎಂದು ಬಹುತೇಕ ಗ್ಯಾರಂಟಿಗಳ ಬಗ್ಗೆ ನಿರ್ಧಾರ ಆಗುವಂಥ ಚಾನ್ಸಸ್ ದಟ್ಟವಾಗಿ ಕಾಣ್ತಾ ಇದೆ. ನಾಳಿನ ಕ್ಯಾಬಿನೆಟ್ ಸಭೆಯಲ್ಲಿ ಮತ್ತೊಮ್ಮೆ ಈ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ. ನಂತರ ಗ್ಯಾರಂಟಿ ಜಾರಿ ಬಗ್ಗೆ ದಿನಾಂಕ ಕೂಡ ಹೊರಬೀಳಲಿದೆ. ನಾಳೆಯೇ ಗ್ಯಾರಂಟಿ ಜಾರಿ ಬಹುತೇಕ ಇಲ್ಲ. ನಾಳೆಯೇ ಗ್ಯಾರಂಟಿ ಏನು ಯೋಜನೆಗಳಿದೆ, 5 ಗ್ಯಾರಂಟಿ ಯೋಜನೆಗಳು, ಇವುಗಳ ಜಾರಿ ನಾಳೆಯೇ ಘೋಷಣೆ ಸಾಧ್ಯತೆ ಇಲ್ಲ ಎನ್ನುವಂಥದ್ದು ಬಹುತೇಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದರೆ ಯಾವಾಗ ಮಾಡ್ತಾರೆ? ಈ 5 ಯೋಜನೆಗಳನ್ನು ಜಾರಿಗೆ ಯಾವಾಗ ತರ್ತಾರೆ? ಪ್ರಶ್ನೆ ಸಾಕಷ್ಟು ಜನರಿಗಿದೆ, ರಾಜ್ಯದ ಜನರಿಗೂ ಕೂಡ ಇದೆ. ಅದನ್ನು ನೋಡ್ತಾ ಹೋಗೋದಾದರೆ ಬೃಹತ್ ಸಮಾವೇಶ ಆಯೋಜನೆ ಮಾಡಿ ಈ 5 ಗ್ಯಾರಂಟಿ ಏನಿದೆ, 5 ಭರವಸೆ ಏನು ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ, ಇದನ್ನು ದೊಡ್ಡ ಸಮಾವೇಶ ಮಾಡಿ ಅಲ್ಲಿ ಘೋಷಣೆ ಮಾಡುವಂಥ ಚಾನ್ಸಸ್ ಕೂಡ ಕಂಡು ಬರ್ತಾ ಇದೆ. ಈ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆಗಳು ಆಗಿದೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ನೋಡ್ತಾ ಹೋಗೋದಾದರೆ ಹಾಗಾದರೆ ಸಮಾವೇಶ ಎಲ್ಲಿ ಮಾಡ್ತಾರೆ? ಮೈಸೂರು, ತುಮಕೂರು, ದಾವಣಗೆರೆ ಇಲ್ಲಿ ಸಮಾವೇಶವನ್ನು ಮಾಡಿ ಈ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಘೋಷಣೆಯನ್ನು ಮಾಡುವಂಥ ಚಾನ್ಸಸ್ ಇದೆ. ಸಮಾವೇಶದಲ್ಲಿ ಕಾರ್ಯಕ್ರಮದ ಏನು ಈ ಯೋಜನೆಗಳನ್ನು ಘೋಷಣೆ ಮಾಡಿ ಜಾರಿಗೆ ತರುವಂಥ ಸಾಧ್ಯತೆ ಕೂಡ ಇದೆ ಎನ್ನುವ ಚರ್ಚೆಗಳು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ನೋಡಬೇಕಾಗುತ್ತೆ ಸಿಎಂ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಎನ್ನುವಂಥದ್ದಾಗಿ. ಇನ್ನೂ ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಸದ್ಯ ವಿಧಾನಸೌಧದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗಿದೆ. ಡಿ ಕೆ ಶಿವಕುಮಾರ್ ಕೂಡ ಮೀಟಿಂಗ್ಗೆ ಬಂದಿದ್ದಾರೆ. ಎಲ್ಲರೂ ಕೂಡ ಇಲಾಖಾವಾರು ಅಧಿಕಾರಿಗಳು ಹಾಗೆಯೇ ಸಚಿವರು, 33 ಸಚಿವರು ಏನು ಸಭೆಯಲ್ಲಿ ಇದ್ದಾರೆ, ಅವ್ರ ಜೊತೆ ಸಭೆಯನ್ನು ಮಾಡ್ತಾ ಇದ್ದಾರೆ, ಮೀಟಿಂಗನ್ನು ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನೋಡ್ತಾ ಹೋಗೋದಾದರೆ ಇಲ್ಲಿ ಪ್ರಮುಖವಾಗಿ ಸಂಪನ್ಮೂಲವನ್ನು ಯಾವ ರೀತಿಯಾಗಿ ಕ್ರೋಢೀಕರಣ ಮಾಡಬೇಕು, ಸಿದ್ದರಾಮಯ್ಯನವರು ಈ ರೀತಿಯೂ ಕೂಡ ಏನು ಸಚಿವರ ಅಭಿಪ್ರಾಯವನ್ನು ಪಡೆದುಕೊಳ್ತಾ ಇದ್ದಾರೆ, ಇಲಾಖಾವಾರು ಅಭಿಪ್ರಾಯವನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ ಸದ್ಯ ಸಿದ್ದರಾಮಯ್ಯನವರು. ಇಂದು ಬಹುತೇಕ ಗ್ಯಾರಂಟಿಗಳ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ, ಆದರೆ ಇವತ್ತು ಅಥವಾ ನಾಳೆ ಈ ಗ್ಯಾರಂಟಿಗಳನ್ನು ಜಾರಿಗೆ ತರೋದಿಲ್ಲ. ಇಲ್ಲಿ ಕ್ಲಿಯರ್ ಆಗಿ ನೋಡ್ತಾ ಹೋಗೋದಾದ್ರೆ ಆದಷ್ಟು ಬೇಗ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತನ್ನಿ ಎನ್ನುವಂತ ಕೂಗುಗಳು ಕೇಳಿ ಬರ್ತಾ ಇದೆ. ರಾಜ್ಯದ ಜನರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಯಾವಾಗ ತರ್ತೀರಾ ಈ ಗ್ಯಾರಂಟಿ ಯೋಜನೆಗಳನ್ನ. ಈಗಾಗಲೇ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಅಥವಾ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕರೆಂಟ್ ಬಿಲ್ ಕಟ್ಟೋದನ್ನ ನಿಲ್ಲಿಸಿಬಿಟ್ಟಿದ್ದಾರೆ. ಜನ ಕರೆಂಟ್ ಬಿಲ್ ಕೇಳೋಕೆ ಬರುವಂತ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದಂತ ಘಟನೆಗಳು ಕೂಡ ನಡೆದಿದೆ. ಒಂದಿಷ್ಟು ಮಹಿಳೆಯರು ಬಸ್ನಲ್ಲಿ ಟಿಕೆಟ್ ಕೂಡ ಮಾಡ್ತಾ ಇಲ್ಲ. ನೋಡ್ತಾ ಹೋಗೋದಾದ್ರೆ ಘೋಷಿತ 5 ಗ್ಯಾರಂಟಿ ಸ್ಕೀಮ್ಗಳ ಅನುಷ್ಠಾನದ ಬಗ್ಗೆ ಚರ್ಚೆ ನಡೀತಾ ಇದೆ. ಸಾರಿಗೆ, ಇಂಧನ, ಮಹಿಳಾ ಮತ್ತು ಕೌಶಲಾಭಿವೃದ್ಧಿ, ಆಹಾರ ಮತ್ತು ನಾಗರಿಕ ಇಲಾಖೆ ಸಭೆ ನಡೀತಾ ಇದೆ. ಸಭೆಯಲ್ಲಿ ಅಧಿಕಾರಿಗಳು ಕೂಡ ಇದ್ದಾರೆ ಎನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. 5 ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿ ಮಾಹಿತಿಯನ್ನು ಪಡ್ಕೊಂಡಿದ್ದೇನೆ. ಈಗಾಗಲೇ ಸಿಎಂ ಒಂದು ಕಡೆಯಲ್ಲಿ 5 ಇಲಾಖಾವಾರು ಅಧಿಕಾರಿಗಳೊಂದಿಗೆ ಸಭೆಯನ್ನು ಮೊನ್ನೆ ತಾನೇ ನಡೆಸಿದ್ರು. ಅವರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದಾರೆ. ಸದ್ಯ ಸಾರಿಗೆ, ಇಂಧನ, ಕೌಶಲ್ಯಾಭಿವೃದ್ಧಿ ಹಾಗೇನೆ ಒಂದಿಷ್ಟು ನಿಗಮಗಳ ಜೊತೆ ಸಿಎಂ ಅಧಿಕಾರಿಗಳ ಅಭಿಪ್ರಾಯವನ್ನು ಕೂಡ ಇಲ್ಲಿ ಪಡಿತಾ ಇದೆ. ಘೋಷಿತ 5 ಗ್ಯಾರಂಟಿ ಸ್ಕೀಮ್ಗಳ ಅನುಷ್ಠಾನದ ಬಗ್ಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಇಲ್ಲಿ ಏನು ಯೋಜನೆ ಘೋಷಣೆ ಮಾಡೋದು ಅಥವಾ ಯೋಜನೆಗಳ ಬಗ್ಗೆ ಭರವಸೆಯನ್ನ ಕೊಡೋದು ಸುಲಭ, ಆದರೆ ಅದನ್ನು ಜಾರಿಗೆ ತರಬೇಕಾದ್ರೆ ಇಲಾಖಾವಾರು ಅಭಿಪ್ರಾಯಗಳನ್ನು ಪಡಿಬೇಕಾಗತ್ತೆ. ಎಷ್ಟು ಸಮರ್ಥವಾಗಿದೆ ಇಲಾಖೆ ಒಂದು ಯೋಜನೆಯನ್ನು ಫ್ರೀ ಕೊಡೋದು ಅಂತ ಹೇಳಿದ್ರೆ ಸುಮ್ಮನಾದ ಮಾತಲ್ಲ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಜಾರಿಗೆ ಬಿಗ್ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ. ಬಿಜೆಪಿ ಟೀಕೆಗಳಿಗೆ ಕೌಂಟರ್ ಕೊಡೋಕೆ ಕಾಂಗ್ರೆಸ್ನವರು ಸದ್ಯ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಜೂನ್ ಮೊದಲ ವಾರ ಬೃಹತ್ ಸಮಾವೇಶ ನಡೆಸಿ ಈ ಯೋಜನೆಯನ್ನ ಜಾರಿಗೆ ತರುವಂತ ಪ್ಲಾನ್ಗಳನ್ನು ಕೂಡ ಕಾಂಗ್ರೆಸ್ನವರು ಹಾಕೊಂಡಿದ್ದಾರೆ. ಬಿಜೆಪಿಯವರು ಏನು ಟೀಕೆ ಮಾಡ್ತಿದ್ರು ಇಷ್ಟು ದಿವಸ, ಆ ಟೀಕೆಗೆ ಸರಿಯಾದ ಉತ್ತರವನ್ನ ಕೊಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಸದ್ಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಆಗ್ಲೇ ಹೇಳ್ತಾ ಇದ್ದೆ, ಬೃಹತ್ ಸಮಾವೇಶ ನಡೆಸಿ ಈ ಯೋಜನೆಗಳನ್ನ ಜಾರಿಗೆ ತರುವಂತ ಸಾಧ್ಯತೆ ಇದೆ ಎನ್ನುವಂಥದ್ದಾಗಿ ಬಿಜೆಪಿಯವರು ಏನು ಟೀಕೆ ಮಾಡ್ತಾ ಇದ್ರು, ಈ ಎಲ್ಲ ಟೀಕೆಗಳಿಗೂ ಕೂಡ ಕೌಂಟರ್ ಕೊಡೋ ನಿಟ್ಟಿನಲ್ಲಿ ತಯಾರಿಗಳು ಜೋರಾಗಿ ನಡೀತಾ ಇದೆ. ಕಾದ್ ನೋಡ್ಬೇಕಾಗುತ್ತೆ ಯಾವಾಗ ಜಾರಿಗೆ ತರ್ತಾರೆ ಕಾಂಗ್ರೆಸ್ ಪಕ್ಷದವರು ಈ 5 ಗ್ಯಾರಂಟಿ ಯೋಜನೆಗಳನ್ನ ಎನ್ನುವಂಥದ್ದಾಗಿ. ಮೈಸೂರು ಅಥವಾ ತುಮಕೂರು, ದಾವಣಗೆರೆಯಲ್ಲಿ ಸಮಾವೇಶ ಮಾಡುವಂಥ ಚಾನ್ಸಸ್ ಇದೆ. ಜೂನ್ ಮೊದಲ ವಾರ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಹಾಗೆಯೇ ಒಂದಿಷ್ಟು ಕಾಂಗ್ರೆಸ್ ನಾಯಕರು ಮುಂಚಿತವಾಗಿ ಹೇಳಿಬಿಟ್ಟಿದ್ರು, ನಾವು ಜೂನ್ 1 ಈ ಪಂಚ ಗ್ಯಾರಂಟಿಗಳು 5 ಗ್ಯಾರಂಟಿಗಳನ್ನು ಜೂನ್ 1 ಜಾರಿಗೆ ತರ್ತೇವೆ ಎನ್ನುವಂಥದ್ದಾಗಿ. ಈ ನಡುವೆ ಬಿಜೆಪಿಯವರು ಸಾಕಷ್ಟು ಟೀಕೆಯನ್ನು ಮಾಡ್ತಾ ಇದ್ರು. ಇದು ಖಂಡಿತವಾಗಿಯೂ ಸಾಧ್ಯ ಇಲ್ಲ, ಕಾಂಗ್ರೆಸ್ನವರು ಯಾವುದೇ ಕಾರಣಕ್ಕೂ ಈ 5 ಯೋಜನೆಗಳನ್ನು ಜಾರಿಗೆ ತರಲ್ಲ, ಹೀಗಂತ ಕಾಂಗ್ರೆಸ್ನವರ ವಿರುದ್ಧ ಬಿಜೆಪಿಯವರು ಕಟು ಟೀಕೆಯನ್ನು ಮಾಡ್ತಾ ಇದ್ರು. ಇನ್ನೊಂದು ಕಡೆಯಲ್ಲಿ JDSನವರು ಕೂಡ ಟೀಕೆಯನ್ನು ಮಾಡಿದ್ರು. ಈ ಎಲ್ಲ ಟೀಕೆಗಳಿಗೆ ಉತ್ತರ ಕೊಡುವಂಥ ಸಂದರ್ಭ ಸಮೀಪಿಸ್ತಾ ಇದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡ್ತಾ ಹೋಗೋದಾದ್ರೆ ಜೂನ್ 1 ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಜೂನ್ ಮೊದಲ ವಾರದಲ್ಲೇ ಒಂದು ದೊಡ್ಡ ಸಮಾವೇಶವನ್ನು ನಡೆಸಿ ಈ ಸಮಾವೇಶದಲ್ಲಿ ಈ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಘೋಷಣೆ ಮಾಡುವಂತ ಸಾಧ್ಯತೆಯಲ್ಲಿ ಕಂಡು ಬರ್ತಾ ಇದೆ. ಈ ಬಗ್ಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದಷ್ಟು ಚರ್ಚೆಗಳು ಆಗಿವೆ. ನಿರ್ಧಾರಗಳನ್ನ ಈಗಾಗಲೇ ಸಿದ್ದರಾಮಯ್ಯನವರು, DCM ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಂಡಿದ್ದಾರೆ ಎನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಸಮಾವೇಶ ಎಲ್ಲಾಗಬಹುದು ನೋಡ್ತಾ ಹೋಗೋದಾದ್ರೆ ಮೈಸೂರು, ತುಮಕೂರು, ದಾವಣಗೆರೆ ಈ 3 ಕಡೆಗಳಲ್ಲಿ ಸಮಾವೇಶವನ್ನು ನಡೆಸಿ ಈ ಯೋಜನೆಗಳನ್ನು ಜಾರಿಗೆ ತರುವಂಥ ಸಾಧ್ಯತೆ ಕೂಡ ಇದೆ. ಇನ್ನೊಂದು ಕಡೆಯಲ್ಲಿ ಸಭೆ ಆಗ್ತಾ ಇದೆ. ಸಚಿವರಿದ್ದಾರೆ, 33 ಸಚಿವರಿದ್ದಾರೆ, ಇಲಾಖಾವಾರು ಅಧಿಕಾರಿಗಳು ಕೂಡ ಇದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಬ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶೋಬ್, ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜಾರಿಗೆ ತರೋಕೆ ಸರ್ಕಸ್ ಮಾಡ್ತಾ ಇದೆ. ಈ ನಡುವೆ ವಿಧಾನಸೌಧದಲ್ಲಿ ಮಹತ್ವದ ಮೀಟಿಂಗ್ ಕೂಡ ಆರಂಭ ಆಗಿದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಸಭೆಯಲ್ಲಿ ಯಾವೆಲ್ಲ ವಿಷಯಗಳ ಕುರಿತು ಚರ್ಚೆ ಆಗ್ತಾ ಇದೆ ಪ್ರಶೋಬ್? ಸಂಪತ್, ಈಗಾಗಲೇ ಒಂದಷ್ಟು ಸಭೆಗಳನ್ನ, ಇಲಾಖೆವಾರು ಸಭೆಗಳನ್ನ ಆ ಸಚಿವರು ಈಗಾಗಲೇ ಮಾಡಿರುವಂಥದ್ದು. ಇದನ್ನು ಹೊರತುಪಡಿಸಿ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ ಅವರೂ ಸಹ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಒಂದಷ್ಟು ಮೀಟಿಂಗ್ಗಳನ್ನ ಮಾಡಿದ್ದಾರೆ. ಸೊ ಒಟ್ಟಾರೆ ಇಲಾಖೆಯಲ್ಲಿ ಇರುವಂಥ ಹಣ ಮತ್ತೆ ಬರುವಂತ ಹಣ ಬಜೆಟರಿ ಅಲೋಕೇಶನ್ಸ್ ಮತ್ತೆ ಡೆವಲ್ಯೂಷನ್ ಆಫ್ ಫಂಡ್ಸ್ ಈ ಹಿಂದೆ ಯಾವ ರೀತಿ ಬಂದಿತ್ತು ಅನ್ನೋ ಒಂದು ಬ್ರೀಫಿಂಗ್ ನ ಈಗಾಗಲೇ ಸಿದ್ದರಾಮಯ್ಯ ಅವರು ಪಡೆದುಕೊಂಡಿದ್ರು. ಇದಾದ ಬಳಿಕ ಸಚಿವರು ಸಹ ಆ ಇಲಾಖೆಯ ಒಂದಷ್ಟು ಮಿನಿಸ್ಟ್ರಿಯಲ್ ಅಲೋಕೇಶನ್ಸ್ ಏನೇನಿತ್ತು ಮತ್ತೆ ಯಾವ ರೀತಿ ಇಲ್ಲಿ ವ್ಯಯ ಇದೆ ಯಾವ ರೀತಿ ಆದಾಯ ಇದೆ ಅನ್ನೋಂಥ ಒಂದು ವರದಿನ ಈಗೆಲ್ಲ ಸಚಿವರು ಇಟ್ಕೊಂಡಿದ್ರು. ಸೊ ಈ ಎಲ್ಲ ಸಚಿವರ ಒಂದು ಕೋಆರ್ಡಿನೇಷನ್ಗೆ ಅಂತ ಈ ಮೀಟಿಂಗ್ ಕರೆದಿರುವಂಥದ್ದು. ಸೊ ಈ ಮೀಟಿಂಗಲ್ಲಿ ಪಂಚ ಗ್ಯಾರಂಟಿಗಳು ಏನು ಕಾಂಗ್ರೆಸ್ ಆಶ್ವಾಸನೆಯನ್ನು ಕೊಟ್ಟಿತ್ತು ಮತ್ತು ಇದನ್ನು ನಾವು ಜಾರಿಗೆ ತಂದೆ ತರ್ತೀವಿ ಅಂತ ಒಂದು ಪಣ ಏನು ತೊಟ್ಟಿದ್ರು ಆ ಒಂದು ಪಂಚ ಗ್ಯಾರಂಟಿಯ ಲೆಕ್ಕಾಚಾರ ಮತ್ತು ಆಗುವಂಥ ಫಿನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಅಂದರೆ ನಮ್ಮ ರಾಜ್ಯದ ಆರ್ಥಿಕತೆಗೆ ಯಾವ ರೀತಿ ಹೊರೆ ಬೀಳುತ್ತೆ, ಈ ಹೊರೆನ ಯಾವ ರೀತಿ ಕ್ರೋಢೀಕರಣ ಮಾಡ್ಕೋಬೋದು, ಇದಕ್ಕೆ ಬರೋವಂಥ ಆದಾಯ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಲೆಕ್ಕಾಚಾರನ ಈಗಾಗಲೇ ಅಧಿಕಾರಿಗಳು ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಸೊ ಇವತ್ತಿನ ಸಭೆಯಲ್ಲಿ ಮುಖ್ಯವಾಗಿ ಯಾವ ರೀತಿ ಜಾರಿಗಾಗಬೇಕು ಮತ್ತು ಮುಂದಿನ ಕ್ಯಾಬಿನೆಟ್ಟು ನಾಳೆ ಇದ್ದಂಥ ಕ್ಯಾಬಿನೆಟ್ಟು ನಾಳಿದ್ದಕ್ಕೆ ಪೋಸ್ಟ್ಪೋನ್ ಮಾಡಲಾಗಿದೆ. ಯಾಕೆಂತ ಹೇಳಿದ್ರೆ ಕೆಲ ಲಾಸ್ಟ್ ಮಿನಿಟ್ ಚೇಂಜಸ್ಸು ಮತ್ತು ಇವರು ಕಾಂಗ್ರೆಸ್ ಅವರು ಸಹ ಒಂದಷ್ಟು ಪ್ಲ್ಯಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ತುಮಕೂರು, ಮೈಸೂರು ಹಾಗೂ ದಾವಣಗೆರೆಯಲ್ಲಿ ಸಮಾವೇಶ ಮಾಡಿ ಆ ದಿನದಿಂದ ಜಾರಿ ಮಾಡುವಂಥ ಒಂದು ಪ್ಲ್ಯಾನ್ನ ಈಗಾಗಲೇ ಕಾಂಗ್ರೆಸ್ ಸಹ ಮಾಡಿಕೊಂಡಿದೆ. ಸೊ ಒಟ್ಟಾರೆ ಹೇಳಬೇಕು ಅಂದರೆ ಇವತ್ತಿನ ಮೀಟಿಂಗು ಒಂದು ಕೋಆರ್ಡಿನೇಷನ್ ಮೀಟಿಂಗು. ಈ ಒಂದು ಸಭೆಯಲ್ಲಿ ಯಾವ ರೀತಿ ಈ ಒಂದು ಸ್ಕೀಮ್ಗಳನ್ನ ಜಾರಿ ಮಾಡ್ಬೋದು ಮತ್ತು ಕಂಡೀಷನ್ಸ್ ಅನ್ನೋದು ಇದ್ದೇ ಇರುತ್ತೆ, ಆ ಕಂಡೀಷನ್ಸು ಯಾವ ರೀತಿ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಮತ್ತು ಬಹುಪಾಲು ಜನರಿಗೆ ನಮ್ಮ ಗ್ಯಾರಂಟಿ ಯೋಜನೆಗಳು ಮುಟ್ಟಬೇಕು ಅಂತ ಈಗಾಗಲೇ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ಒಂದಷ್ಟು ರೂಪುರೇಷೆಗಳನ್ನ ಅಧಿಕಾರಿಗಳು ತಯಾರು ಮಾಡ್ಕೊಂಡಿದ್ದಾರೆ. ಅದೇ ಇದನ್ನು ಇವತ್ತು ಇಲ್ಲಿ ಬ್ರೀಫಿಂಗ್ ಸಹ ಮಾಡ್ತಾ ಇದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ 3 ಕಡೆ ಸಮಾವೇಶ ಮಾಡೋ ಮೂಲಕ ಆ ದಿನದಿಂದ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಕೇಂದ್ರದಿಂದ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕರೆಯೋ ಮೂಲಕ ಅವರ ಮೂಲಕ ಇದನ್ನು ಉದ್ಘಾಟನೆ ಮಾಡಿಸುವಂಥ ಪ್ಲ್ಯಾನ್ನ ಕಾಂಗ್ರೆಸ್ ಈಗಾಗಲೇ ಮಾಡ್ಕೊಂಡಿದೆ. ಇದರಿಂದ ಒಂದಷ್ಟು ಲೆಕ್ಕಾಚಾರ ಸಹ ಇದೆ. ಯಾಕೆಂತ ಹೇಳಿದ್ರೆ 2024 ಲೋಕಸಭೆ ಚುನಾವಣೆ ಏನಿದೆ ಆ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಈಗ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಒಂದು 15ಕ್ಕೂ ಹೆಚ್ಚು ಸೀಟ್ಗಳನ್ನ ಗಳಿಸಬೇಕು ಅಂತ ಒಂದಷ್ಟು ಪ್ಲ್ಯಾನ್ ಸಹ ಮಾಡ್ಕೊಂಡಿದ್ದಾರೆ. ಸೊ ಈ ಎಲ್ಲ ಇದನ್ನು ಒಂದು ಕಡೆ ಇಲಾಖೆವಾರು ಮತ್ತೊಂದು ಕಡೆ ರಾಜಕೀಯ ಸೇರಿದಂತೆ ಈ ಒಂದು ಸಮಾವೇಶನೂ ಸಹ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸಂಪತ್ ಪ್ರಶೋಭ್, ನೀವು ಹೇಳ್ತಾ ಇದ್ರಿ ಈ ಸಮಾವೇಶ ಮಾಡಿ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರ್ತಾರೆ ಅನ್ನುವಂಥದ್ದಾಗಿದೆ. 3 ಜಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದೇ ಜಾಗಗಳು ಫೈನಲ್ ಆಗುತ್ತಾ ಅಥವಾ ಬೇರೆ ಎಲ್ಲಾದರೂ ಕೂಡ ಮಾಡಬಹುದಾ ಸಮಾವೇಶ? ಈ ಸಮಾವೇಶದ ಹಿಂದಿನ ಸ್ಟ್ರಾಟಜಿಗಳು ಏನಿರಬಹುದು ಪ್ರಶೋಭ್? ಬರ್ರಿ ಮೇಲೆ ಹೋಗೋಣ. ವೆಲ್, ನಮ್ಮ ಪ್ರತಿನಿಧಿ ಪ್ರಶೋಭ್ ಅವರು ಕೂಡ ಮಾಹಿತಿ ನೀಡ್ತಾ ಇದ್ರು. ಒಂದಷ್ಟು ಪ್ಲಾನನ್ನು ಈಗಾಗಲೇ ಕಾಂಗ್ರೆಸ್ನವರು ಹಾಕ್ಕೊಂಡಿದ್ದಾರೆ. ಈ ಸಮಾವೇಶ ಮಾಡಿ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವಂಥ ಪ್ಲ್ಯಾನ್ಗಳು ಕೂಡ ಇಲ್ಲಿವೆ ಅಂತೇಳಿದರೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಅದು ದಾವಣಗೆರೆ ಆಗಿರಬಹುದು, ಮೈಸೂರು ಆಗಿರಬಹುದು, ತುಮಕೂರು ಆಗಿರಬಹುದು. 3 ಜಾಗಗಳ ಹೆಸರು ಕೇಳಿ ಬರ್ತಾ ಇದೆ. ಫೈನಲ್ ಆಗಿಲ್ಲ ಈ ಬಗ್ಗೆಯೂ. ಆದರೆ ಈ ಜಾಗಗಳನ್ನು ಹೊರತುಪಡಿಸಿ ಬೇರೆ ಎಲ್ಲಾದರೂ ಕಾಂಗ್ರೆಸ್ನವರು ಸಮಾವೇಶ ಮಾಡಬಹುದಾ? ಈ ಸಮಾವೇಶದ ಮೂಲಕ, ಬೃಹತ್ ಸಮಾವೇಶದ ಮೂಲಕ ಜನರನ್ನು ಒಗ್ಗೂಡಿಸುವಂಥ ಪ್ರಯತ್ನ ಮಾಡಿ ಅಲ್ಲಿ ಒಂದಿಷ್ಟು ಜನರನ್ನು ಸೇರಿಸಿ ಆ ಏನು 5 ಗ್ಯಾರಂಟಿ ಇದೆ ಇದನ್ನು ಜಾರಿಗೆ ತರುವಂಥ ಪ್ಲಾನ್ ಅನ್ನು ಕೂಡ ಸದ್ಯ ಕಾಂಗ್ರೆಸ್ ಪಕ್ಷ ಹಾಕೊಂಡಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದರೆ ಯಾಕೆ ಸಮಾವೇಶ ಮಾಡಬೇಕು? ಮೊನ್ನೆಯಷ್ಟೇ ಗೌರ್ಮೆಂಟ್ ಬಂದಿದೆ. ಈ ಇಷ್ಟು ಬೇಗ ಸಮಾವೇಶ ಎಲ್ಲ ಬೇಕಾ ಅಂತ ನೋಡ್ತಾ ಹೋಗೋದಾದರೆ ಇಲ್ಲೊಂದಿಷ್ಟು ಪ್ಲಾನ್ಗಳು ಇವೆ. ನಾಳೆ ಬದಲು ಶುಕ್ರವಾರಕ್ಕೆ ಮೀಟಿಂಗ್ ಮುಂದೂಡಿಕೆ ಮಾಡಲಾಗಿದೆ. 5 ಗ್ಯಾರಂಟಿ ಜಾರಿ ಕುರಿತು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಕಡೆಯಲ್ಲಿ ಮೀಟಿಂಗ್ ನಡೀತಾ ಇತ್ತು. ನಾಳೆ ಮೀಟಿಂಗ್ ನಡೆಯುವಂಥ ಸಾಧ್ಯತೆ ಇತ್ತು. ಆ ಸಭೆಯನ್ನು ಶುಕ್ರವಾರಕ್ಕೆ ಮುಂದೂಡಲಾಗಿದೆ ಎನ್ನುವಂಥ ಮಾಹಿತಿ ಸದ್ಯ ಸಿಗ್ತಾ ಇದೆ. 5 ಗ್ಯಾರಂಟಿ ಕುರಿತು ನಾಳೆ ಏನು ಸಭೆ ನಡೀಬೇಕಿತ್ತು, ಸಂಪುಟ ಸಭೆ, ಇಲ್ಲಿ ಒಂದಿಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳಲಾಗತ್ತೆ. ನಾಳೆಯೇ ಈ ಏನು 5 ಗ್ಯಾರಂಟಿ ಇದೆಯಲ್ಲ ಇದರ ಬಗ್ಗೆ ನಾಳೆ ಫೈನಲ್ ಆಗುತ್ತೆ ಅಥವಾ ಅದನ್ನು ಮುಂದಿನ ಹಂತದಲ್ಲಿ ಜಾರಿಗೆ ತರುವಂಥ ಪ್ಲಾನ್ಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಹಾಕಿಕೊಂಡಿದ್ರು ಎನ್ನುವಂಥದ್ದಾಗಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶೋಭ್ ಮತ್ತೊಮ್ಮೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶೋಭ್, ನಾಳೆ ಏನು ನಡೆಯಬೇಕಿತ್ತು ಈ ಸಭೆ ಶುಕ್ರವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂತದ್ದು ಗೊತ್ತಾಗ್ತಾ ಇದೆ. ಯಾಕೆ ಈ ಮೀಟಿಂಗ್ ಅನ್ನು ಶುಕ್ರವಾರಕ್ಕೆ ಮುಂದೂಡಲಾಯಿತು ಪ್ರಶೋಭ್? ಸಚಿವ ಸಂಪುಟ ಸಭೆ ನಾಳೆ ಒಂದು ನಿಗದಿಯಾಗಿತ್ತು, ಆದರೆ ಈ ಒಂದು ಸಚಿವ ಸಂಪುಟ ಸಭೆಯನ್ನು ನಾಳಿದ್ದು ಅಂದರೆ ಶುಕ್ರವಾರಕ್ಕೆ ಮುಂದೂಡಿದ್ದಾರೆ. ಕಾರಣ ಇಷ್ಟೇ, ಯಾಕೆಂತ ಹೇಳಿದರೆ ಈ ಒಂದು 5 ಗ್ಯಾರಂಟಿ ಸ್ಕೀಮ್ಗಳನ್ನ ಜಾರಿಗೊಳಿಸೋದು ಅಷ್ಟು ಸುಲಭದ ಮಾತಲ್ಲ. ಒಂದಷ್ಟು ಕೊನೆ ಹಂತದ ಬದಲಾವಣೆ ಮತ್ತು ಫಿನಾನ್ಷಿಯಲ್ ಇಂಪ್ಲಿಕೇಷನ್ಸ್ನ ಒಂದಷ್ಟು ನೋಡ್ಕೋಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಒಂದಷ್ಟು ಸಲಹೆ ಸೂಚನೆಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ನೀಡಿದರು. ಸೊ ಈ ಹಿನ್ನೆಲೆಯಲ್ಲಿ ಶುಕ್ರವಾರಕ್ಕೆ ಪೋಸ್ಟ್ಪೋನ್ ಆಗಿರುವಂಥದ್ದು. ಮುಖ್ಯವಾಗಿ ಈ ಒಂದು ಫಿನಾನ್ಷಿಯಲ್ ಇಂಪ್ಲಿಕೇಷನ್ಸ್ ಅಥವಾ ಒಂದು ವ್ಯಯ ಏನಾಗುತ್ತೆ ಅಥವಾ ರಾಜ್ಯದ ಜನತೆ ಮೇಲೆ ಈ ಒಂದು ಹೊರೆ ಏನಾಗುತ್ತೆ ಅಂತ ಹೇಳಿದರೆ ಅಂದಾಜಿನ ಮಟ್ಟಿಗೆ 54,000 ಕೋಟಿ ರೂಪಾಯಿ ಈ ಕೇವಲ ಒಂದೇ ವರ್ಷಕ್ಕೆ ಒಂದಷ್ಟು ವ್ಯಯ ಆಗುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಯಾವ ಯೋಜನೆಗಳನ್ನ ಸ್ಥಗಿತ ಮಾಡಬೇಕು, ಯಾವ ಈ ಹಿಂದೆ ಸರ್ಕಾರ ಮಂಡಿಸಿರುವಂಥ ಯಾವ ಯೋಜನೆಗಳು ಸ್ಥಗಿತ ಮಾಡಬೇಕು, ಯಾವುದು ಇಟ್ಕೋಬೇಕು ಅನ್ನೋ ಒಂದು ಚರ್ಚೆ ಈಗಾಗಲೇ ಅಧಿಕಾರಿಗಳ ಮಟ್ಟದಲ್ಲಿ ನಡೀತಾ ಇದೆ. ಸೊ ಈ ಒಂದು ಸಜೆಷನ್ಸ್ನ ಮತ್ತು ಯಾವೆಲ್ಲ ಯೋಜನೆಗಳು ಜನಸಾಮಾನ್ಯರಿಗೆ ಅಷ್ಟು ತಲುಪ್ತಾ ಇಲ್ಲ ಮತ್ತು ಕೆಲವು ಯೋಜನೆಗಳು ಸಾಮಾನ್ಯವಾಗಿ ಸರ್ಕಾರದಲ್ಲಿ ಒಂದಷ್ಟು ಸ್ಟ್ಯಾಂಡ್ ಸ್ಟಿಲ್ ಅಂತ ಏನು ಕರಿತೀವಿ, ಸೊ ಆ ರೀತಿ ಸ್ಥಗಿತ ಆಗಿರುತ್ತೆ. ಸೊ ಆ ಯೋಜನೆಗಳಿಗೆ ಮೀಸಲಿಟ್ಟಿರುವಂಥ ಹಣನ ಈ ಕಡೆ ಒಂದು ರೀಡೈರೆಕ್ಟ್ ಮಾಡೋದಾಗಲಿ, ಸೊ ಇವೆಲ್ಲ ಕ್ರೋಢೀಕರಣ ಮಾಡೋಕ್ಕೆ ಒಂದಷ್ಟು ದಿನ ಟೈಮ್ ಬೇಕಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾಳೆ ಇದ್ದಂಥ ಸಭೆನ ನಾಳಿದ್ದಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಸಂಪತ್ ಪ್ರಶೋಭ್, ನೋಡ್ತಾ ಹೋಗೋದಾದ್ರೆ ಮೊನ್ನೆ ಸಿದ್ದರಾಮಯ್ಯನವರು ಕೂಡ ಇಲಾಖಾವಾರು ಸಭೆಯನ್ನು ನಡೆಸಿದ್ರು, ಇಲಾಖೆಗಳ ಜೊತೆಗೆ ಮೀಟಿಂಗ್ ನಡೀತಾನೆ ಇದೆ. ಆದ್ರೆ ಇವತ್ತು ಕೂಡ ಇಲಾಖೆವಾರು ಮೀಟಿಂಗ್ ನಡೀತಾ ಇದೆ. ಒಂದ್ ಕಡೆಯಲ್ಲಿ ಯಾಕಿಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಯಾಕಿಷ್ಟು ವಿಳಂಬ? ನಾಳೆ ಆಗುತ್ತೆ ಜೂನ್ 1ಕ್ಕೆ ಮಾಡ್ತೀವಿ ಅಂತಿದ್ರು, ಆದ್ರೆ ಈ ಸಭೆ ಶುಕ್ರವಾರಕ್ಕೆ ಮುಂದೂಡಿಕೆ ಆಗಿದೆ. ಎಲ್ಲ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದ್ ರೀತಿ ಅಂತ ಹೇಳಿದ್ರೆ ಈ ಯೋಜನೆಗಳ ಜಾರಿಯಲ್ಲಿ ಕನ್ಫ್ಯೂಷನ್ ಇದ್ದಂತೆ ಕಾಣ್ತಾ ಇದೆ ಅಲ್ವಾ ಪ್ರಶೋಭ್? ಎಸ್, ನಮ್ಮ ಪ್ರತಿನಿಧಿ ಪ್ರಶೋಭ್ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು. ನಾಳೆ ನಡೆಯಬೇಕಿದ್ದ ಸಚಿವ ಸಂಪುಟ ಸಭೆ ಏನಿದೆ ಆ ಸಭೆಯನ್ನ ಮುಂದೂಡಲಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶುಕ್ರವಾರ ಮೀಟಿಂಗ್ ನಡೆಯುತ್ತೆ. ಇಲ್ಲ ಒಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸ್ತಾ ಇದ್ರು. ಇಲಾಖಾವಾರು ಅನುದಾನವನ್ನ ಹೇಗೆ ಕ್ರೋಢೀಕರಣ ಮಾಡಬೇಕು, ಒಂದಿಷ್ಟು ಹಳೆ ಯೋಜನೆಗಳನ್ನ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ಕೆಲವೊಂದಿಷ್ಟು ಯೋಜನೆಗಳನ್ನ ತಂದಿತ್ತು, ಅದಕ್ಕೆ ಕಡಿವಾಣ ಹಾಕಿ ಅದಕ್ಕೆ ಮೀಸಲಿಟ್ಟಿರುವಂತ ಅನುದಾನವನ್ನ ಈ 5 ಯೋಜನೆಗಳಿಗೆ ಬಳಸಿ ಕೊಳ್ಳುವಂತ ಪ್ಲಾನ್ ಅನ್ನ ಹಾಗಾದ್ರೆ ಕಾಂಗ್ರೆಸ್ ನಾಯಕರು ಹಾಕಿಕೊಂಡಿದ್ದಾರಾ? ಈ ಆಂಗಲ್ ಅಲ್ಲೂ ಕೂಡ ಥಿಂಕ್ ಮಾಡಬೇಕಾಗುತ್ತೆ. ಕೆಲವೊಂದಿಷ್ಟು ನೆನೆಗುದಿಗೆ ಬಿದ್ದಿರುವಂತ ಯೋಜನೆಗಳು ಇರಬಹುದು, ಅದಕ್ಕೆ ಮೀಸಲಿಟ್ಟ ಅನುದಾನವನ್ನು ಕೂಡ ಇಲ್ಲಿ ಕ್ರೋಢೀಕರಿಸೋಕೆ ಕಾಂಗ್ರೆಸ್ನವರು ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಈಗಾಗಲೇ ಸರ್ಕಾರದ ಅಧಿಕಾರಿಗಳ ಜೊತೆಗೆ ಸಾಕಷ್ಟು ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಹಾಗೇನೆ ಇಲಾಖಾವಾರು ಸಚಿವರು ನಡೆಸಿದ್ದಾರೆ. ಆದ್ರೆ ಇಲಾಖಾವಾರು ಅಭಿಪ್ರಾಯವನ್ನ ಪಡೆದುಕೊಂಡಿದ್ದಾರೆ. ಹೇಗೆ ನಾವು ಸಂಪನ್ಮೂಲವನ್ನ ಕ್ರೋಢೀಕರಣ ಮಾಡಬಹುದು, ದುಡ್ಡನ್ನು ಹೇಗೆ ತರಬಹುದು, ಈ ರೀತಿಯಾದಂತ ಯೋಚನೆಗಳು ಕೂಡ ಇದೆ. ಒಂದೆರಡು ರೂಪಾಯಿ ಅಲ್ಲ, 54,000 ಕೋಟಿ ರೂಪಾಯಿ ಬೇಕು ಈ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರೋಕೆ. ಈ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಹಾಕೊಂಡಿದ್ದಾರೆ. ನೋಡ್ತಾ ಹೋಗೋದಾದ್ರೆ ನಾಳೆ ನಡಿಬೇಕಿತ್ತು, ಮೊನ್ನೆ ನಡಿಬೇಕಿತ್ತು, ಏನು ಕಾಂಗ್ರೆಸ್ ನಾಯಕರ ಪ್ರಕಾರ ಈ ಯೋಜನೆಗಳು ಜೂನ್ 1ರಿಂದಲೇ ಜಾರಿಗೆ ಬರುತ್ತೆ ಹೀಗಂತ ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದ್ರು. ಸಾಕಷ್ಟು ನಾಯಕರು ಕೂಡ ಈಗಾಗಲೇ ಆಲ್ರೆಡಿ ಹೇಳಿದ್ರು. ಆದರೆ ಯಾಕೆ ಇಷ್ಟು ವಿಳಂಬ? ಜೂನ್ 1ನೇ ವಾರದಲ್ಲಿ ಜೂನ್ 1ಕ್ಕೆ ತರ್ತೀವಿ ಎಂದವರು ಯಾಕೆ ಜೂನ್ 1ನೇ ವಾರಕ್ಕೆ ತಗೊಂಡೋದ್ರು? ಯಾಕಿಷ್ಟು ಡಿಲೇ ಆಗ್ತಿದೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಜನರು ಕೂಡ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಜನ ಈಗಾಗಲೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಕೆಲವೊಂದಿಷ್ಟು ಕಡೆಗಳಲ್ಲಿ, ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ನಾವು ಕರೆಂಟ್ ಬಿಲ್ ಕಟ್ಟಲ್ಲ ಹೀಗಂತ ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.